What is this, Kanta? What is this? I don't like it. Idi jagattinalle tumba creative aage strike maartta iravaru anta andre adu one and only namma naadu kanda appata kannadiga pratibhatane kara vaatalanna maatra Kanta namma vaatalanna maatra ಇವರ ಬಗ್ಗೆ ನಾನ್ ಹೇಳೋದಕ್ಕಿಂತ ನನ್ನ ಚಡ್ಡೆ ದೋಸ್ತ ದುನಿಯಾ ಸತ್ಯನ ಹೇಳಿದ್ರೆ ತುಂಬಾ ಸಖತ್ ಆಗಿರುತ್ತೆ. ಏನಂತೀಯಾ ಫ್ರೆಂಡ್, ಇವರ ಸಮಸ್ಯೆ ಏನು ಅಂತ ಕೇಳಿ ನಮ್ಮ ಪೀಪಲ್ ಗೆ ಹೇಳು, ಅವರು ಕೇಳಿ ಸಂತೋಷ ಪಡ್ಲಿ. ಗೋ ಮ್ಯಾನ್, ಒಳ್ಳೆ ಕರ್ಮ ಆಯ್ತಲ್ಲಪ್ಪ ನಂಗೆ. ತಲೆಬತ್ಗಳೇ ಪೋಟ್ರಕಳೇ ಪೋಟ್ರಕಳೇ ತಲೆಬತ್ಗಳೇ, ಬಿಸಿ ಆರೋಗ್ಯನ ಮುಂಚೆ ಊಟ ಮಾಡಿ, ತಣ್ಣಗಾದ್ರೆ ಗಂಟ್ಲು ಕಟ್ಕೊಳುತ್ತೆ. ಓಕೆ, ದುನಿಯಾ ತುಂಬಾ ಸಣ್ಣದು. ಅದ್ಯಾಕೋ ಗೊತ್ತಿಲ್ಲಪ್ಪ, ನನ್ನ ನೆಂಟಿ ಹೊಡೆದು ಉಪ್ಪಿನಕಾಯಿ ನೆಂಚ್ಕೋತಿರುವಾಗಲೇ ನಮ್ಮ ತಲೆ ಹರಟೆ ತರಲೆ ಮಾಡಿ ನಂಗೆ ಕೆಲಸ ಕೊಟ್ಬಿಡ್ತೇನೆ. ಕೆರಕಣಕ್ಕೆ ಬಿಡಿಸೋದು ಕೊಡಲ್ಲ. ಅದೆಲ್ಲ ಇರಲಿ, ನಾವೊಂಥರ ಗೆಸ್ಟ್ ಇದ್ದಂಗಪ್ಪ. ಅದೆಲ್ಲ ಇರಲಿ ಅಪ್ಪ ಪುಣ್ಯಾತ್ಮ, ತಾವಿವತ್ತು ಯಾಕಪ್ಪ ಹಿಂಗೆ ತಟ್ಟೆ ಲೋಟ ಗೊಣಿಚೀಲ ಇಟ್ಕೊಂಡು ಹಿಂಗೆ ಸ್ಟ್ರೈಕ್ ಮಾಡ್ತಿರೋದು? ಯಾ ಹೇಳಪ್ಪ, ಇರಲಿ. ಗಂಭೀರವಾದಂಥ ಚಳವಳಿ, ಬಹಳ ಗಂಭೀರವಾದಂಥ ಚಳವಳಿ. ಓ ಅಣ್ಣ, ನಿಮ್ಮನ್ನ ನಿಮ್ಮ ಶಿಷ್ಯ ಬಳಗನ ನೀವು ಮಾಡ್ತಿರೋ ಈ ಸ್ಟ್ರೈಕ್ನ ನಾ ಒಂದ್ಸರಿನ ಗಂಭೀರ ಅಂತ ಅನ್ನಿಸ್ಲಿಲ್ಲ ಅಣ್ಣ. ನನ್ನ ಹ್ಯಾಟು ಬ್ರದರು ಹೋಗ್ಲಿ ಬಿಡಿ, ಈ ಸಮಸ್ಯೆ ಆದರೂ ಏನು ಹೇಳಪ್ಪ. ರಾಜ್ಯದ ಮುಖ್ಯಮಂತ್ರಿಗಳು, ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು, ಆದರೆ ಪರಿಸ್ಥಿತಿಗಳು ನೋಡಿದಾಗ ಸಂವಿಧಾನಕ್ಕೂ ಬೆಲೆ ಕೊಡದೆ, ಪ್ರಜಾಪ್ರಭುತ್ವಕ್ಕೂ ಬೆಲೆ ಕೊಡದೆ, ಮೂಢನಂಬಿಕೆಗಳಿಗೆ ಬೆಲೆ ಕೊಡ್ತಾ ಇದೆಯಲ್ಲ, ಇದು ಬಹಳ ಅಪರಾಧ, ಇದು ಬಹಳ ಅಪರಾಧ. ಓಕೆ ಓಕೆ, ಐ ಆಮ್ ಅಗ್ರಿ, ಅದೆಲ್ಲ ಇರಲಿ. ಇವಾಗ ಸಿ ಎಂ ಸಾಹೇಬ್ರಿಗೆ ಏನು ಹೇಳಬೇಕು ಅಂತಿದ್ರಾ? ಪ್ಲೀಸ್ ಟೆಲ್ ಮೀ. ಚಾಮರಾಜನಗರ ಎಲ್ಲಿದೆ? ಚಾಮರಾಜನಗರ ಕರ್ನಾಟಕದ ಅವಿಭಾಜ್ಯ ಅಂಗ. ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಕಳ್ಕೊಳ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಯಾರೂ ಬರದೆ ಚಾಮರಾಜನಗರವನ್ನು ಕಡೆಗಾಣಿಸಿದ್ದಾರೆ. ನಾನು ನೇರವಾಗಿ ಮಾನ್ಯ ಸದಾನಂದ ಗೌಡರೇ, ನೀವು ಬಂದು ಅಲ್ಲಿ ಮಂತ್ರಿಮಂಡಲ ಸಭೆಯನ್ನು ಮಾಡಬೇಕು. ಪರವಾಗಿಲ್ಲ, ಅವರು ಕರೆದ ತಕ್ಷಣ ಬರಲಿಲ್ಲ ಅಂದರೆ ವಾಟ್ ಆರ್ ಯು ಡೂಯಿಂಗ್ ಟೆಲ್ ಮೀ. ಚಾಮರಾಜನಗರಕ್ಕೆ ನೀವು ಬರೋದಿಲ್ಲ ಅನ್ನೋದಾದರೆ ಚಾಮರಾಜನಗರ ಹೊಸ ರಾಜ್ಯ, ಗಡಿನಾಡು ರಾಜ್ಯ ಮಾಡಿ, ನೀವ್ಯಾರು ಬರಬೇಡಿ, ಚಾಮರಾಜನಗರ ಒಂದು ರಾಜ್ಯ ಕೊಡಿ. ಓಕೆ ಓಕೆ, ನಿಮ್ಮ ಚಾಮರಾಜನಗರನ ಒಂದು ಹೊಸ ಸ್ಟೇಟ್ ಮಾಡಿ, ಒಟ್ಟಿನಲ್ಲಿ ನೀವು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ರ ಬದಲಾಗಿ ಹಿಂಗೆ ತಟ್ಟೆ ಲೋಟ ಚಂಬು ಕೋಣಿ ತಾಟ ಹಿಡ್ಕೊಂಡು ಬರೀ ಸ್ಟ್ರೈಕ್ ಮಾಡ್ತೀರಿ ಅನ್ನೋ ಪ್ಲಾನು ನಿಮ್ದು ಅಂದಂಗೆ ಆಯ್ತು. ಅದೇನ್ ಮಾಡ್ತೀರೋ ಮಾಡ್ರಪ್ಪ, ನಾವು ನಮ್ಮ ಈ ಪಾಪಿ ಕಣ್ಣುಗಳಿಂದ ನೋಡ್ತಾ ಇರ್ತೀವಿ. ಈ ರಾಜ್ಯ ಕತೆ ಇಷ್ಟೇ ಕಂಡಪ್ಪೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಪ್ಪೋ. ಈ ರಾಜ್ಯ ಕತೆ ಇಷ್ಟೇ ಕಂಡಪ್ಪೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಪ್ಪೋ. ಏನಪ್ಪ ಹಿಂಗ್ ಕಾಣಿಸ್ತಾ ಇದೆಯಾ? ಹಾ, ಪದ್ಮನಾಭ ಸ್ವಾಮಿ ಕಣಯ್ಯ, ಪದ್ಮನಾಭ ಸ್ವಾಮಿ. ಹಾ, ಅಯ್ಯೋ ವಟಲಣ, ದೇಶದ ಉದ್ಧಾರಕ್ಕೆ ಹೋರಾಟ ಮಾಡ್ತಿರೋ ನಿನ್ನಂತವನ್ನ ಈ ಪ್ರತಿ ಸಲನೂ ಪೊಲೀಸ್ನವರು ಯಾಕಣ ಹಿಂಗೆ ತಗೊಂಡೋಗಿ ಅವ್ರ ಕಿತ್ತೋಗಿರೋ ವ್ಯಾನಲ್ ಹಾಕ್ತಾರೆ? ಓಕೆ, ಫೈನಲ್ ಆಗಿ ಸಖತ್ತಾಗಿರೋದೊಂದು ಘೋಷಣೆ ಹಾಕ್ಬಿಡು, ಕೇಳಿ ಕೃತಾರ್ಥರಾಗ್ಬಿಡ್ಲಿ. ನಿನ್ನ ಫ್ಯಾನ್ಸು ಎ ಸಿಗಳು ಎಲ್ಲ ಮತ್ತೆ 90 ಹಾಕೊಂಡು ಮತ್ತೆ ಮಲ್ಕೊಂಡ್ಬಿಡ್ತೀವಿ. ಎಲ್ಲಪ್ಪ ಹೇಳೋ, ಓಕೆ ಓಕೆ ಓಕೆ, ಸಾಕು ಸಾಕು ಸಾಕು. ಹಿಂಗೆ ಗೋಣಿಚೀಲ ತಟ್ಟೆ ಹಿಡ್ಕೊಂಡು ಪ್ರಾಂಪ್ಟ್ ಆಗಿ ಕೆಲಸ ಮಾಡೋ ನಿನ್ನಂತವ್ರಿಗೆ ಬೆಲೆ ಇಲ್ಲ, ಇನ್ನು ಸೈಲೆಂಟ್ ಆಗಿ ಸ್ಟ್ರೈಕ್ ಮಾಡೋರ್ಗೆ ಬೆಲೆ ಎಲ್ಲಿದೆ ಹೇಳೋ ನಮ್ಮ ದೇಶದಲ್ಲಿ? ಎನಿವೆ ವಟಲಣ, ಮತ್ತೆ ಸಿಗ್ತೀನಪ್ಪ, ಬರ್ಲಾ? ಏ ಕಾಕಿಗಳ ಎಲ್ಲ ಹತ್ಕೊಳ್ರಪ್ಪ, ಬಿಟ್ಟೋಗ್ಬಿಟ್ಟಿರ ವಟಲಣ್ಣ. ಏ ಡ್ರೈವರ್ ಸ್ಟಾರ್ಟ್ ಬಿಡಪ್ಪ, ಬರ್ಲಾ? ಬಾಯ್ ಬಾಯ್. ನೋಡೋದು ಯಾಡ್ಯಾರ್, ಅದ್ಯಾಕೋ ಗೊತ್ತಿಲ್ಲ, ನಿತ್ಯಾನಂದ ವಾಟಾಳಣ್ಣ ಸಿಕ್ಕರೆ ಸಾಕು, ನಮ್ಮ ದುನಿಯಾ ಸತ್ಯಣ್ಣ ಸಖತ್ತಾಗೆ ಕಾಲ್ ಎಳಿತಾನೆ, ಸಖತ್ತಾಗೆ ಕಾಲ್ ಎಳಿತಾನೆ. ಓಕೆ ಅಡಿಯಾರ್, ಇದೆಲ್ಲ ಇರಲಿ, ನಡೆಯ ಕಡೆ ಹೋಗೋಣ. ನನ್ನ ಓಲ್ಡ್ ಸುಜುಕಿ ಮ್ಯಾಕ್ಸ್ 100 ಈಚೆ ತೆಗಿತೇನೆ. ನಮ್ಮ ಗುಲ್ಬರ್ಗಾದಲ್ಲಿ ಸರ್ಕಾರಿ ಬಸ್ ಇಲ್ಲದೆ ಕತ್ತೆ ಮೇಲೆ ಓಡಾಡೋ ನಮ್ಮ ಪೀಪಲ್ಗೆ ವೆಹಿಕಲ್ ವ್ಯವಸ್ಥೆ ಮಾಡಿ ಅಂತ ನಮ್ಮ ಸಿಎಂಗೆ ಕೇಳ್ಕೊಂಡು ಬರೋಣ. ನಡೀಕಾಂತ ನಡೀ.